ಗುಡ್ ಮಾರ್ನಿಂಗ್. ಇಲ್ಲಿ ತೊಂಡೆಳ ಹತ್ರ ನೋಡ್ರಿ, ನಮ್ಮ ಆಲ್ರೆಡಿ ಡೌನ್ಲೈನ್ಸ್ ಏನಪ್ಪಂದ್ರೆ ನಮ್ಮ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು, ಪ್ರಾಡಕ್ಟ್ ನ ಯೂಸ್ ಮಾಡಿದ್ಕೆ ಯಾವ ರೀತಿ ರಿಸಲ್ಟ್ ಬಂದೈತಿ ಇಲ್ಲಿ ಉಳ್ಳಾಗಡ್ಡಿಗೆ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳನ್ರಿ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ಮಾದೇವಪ್ಪ ಹುಗಾರ್. ಮಾದೇವಪ್ಪ ಹುಗಾರ್. ಏನ್ ಮಾಡಿದ್ರಿ ಬಗ್ಗೆ ಯಾವ ರೀತಿ ಹಾಕಿದ್ರಿ? ಇದು ನೋಡ್ರಿ ಸರ್, ಇದು ಒಬ್ರಿ ಪ್ರಾಡಕ್ಟ್ ಅಂತಂದ್ರೆ ಒಬ್ರಿ ಗ್ರ್ಯಾನೋಲ್ ಇವಾಗ ನಾನು ಇಟ್ಟಿಲ್ಲ ರೀ. ಇದಕ್ಕೆ ಉಳ್ಳಾಗಡ್ಡೆ ಬಿತ್ತಬೇಕಾದ್ರೆ 1 ಕೆಜಿ ಬೀಜ ಮತ್ತು 1 ಸೇರ್ ಮೆಣಸಿನ ಬೀಜಕ್ರೆ ಇದು 5 ಬೂಚ್ ರೀ. ಅಗ್ರಿ ಇಮಿಕ್ 5 ಬೂಚ್ ಇದಕ್ಕೆ ಬೀಜೋಪಚಾರ ಮಾಡಿ. ಬೀಜೋಪಚಾರ ಮಾಡಿ ಬಿತ್ತಿದ್ರಿ, ಯಾವ್ದು ರೋಗ ಏನೇ ಇಲ್ಲ. ಚೆನ್ನಾಗಿ ಬಂದೈತ್ರಿ, ಚಲೋ ಬರತ್ತೆ. ಮತ್ತೆ ಆ ಕಡೆ ಯಾವ್ದಾರ ಪಟ್ಟಿ ಅಂದ್ರಲ್ಲ ಯಾವ್ದಾರ ಬದಲಾವಣೆ ಗೊತ್ತಾಗ್ತದೆ? ಅದಕ್ಕೇನಂದ್ರೆ ಅದಕ್ಕೆ ಹಾಕಿಲ್ರಿ ನಾವು. ಅಗ್ರಿ ಅಂದ್ರೆ ಇದನ್ನ ಹಾಕಿದ್ರಿ ನಾವು, ಯಾವ್ದು ಸರ್ಕಾರಿ ಗೊಬ್ಬರ ಹಾಕಿವ್ರಿ. ಈ ತರ ಬೆಳವಣಿಗೆ ಇಲ್ರಿ, ಅದು ರೋಗ ಆಯ್ತು. ಅದು ಬೆಳವಣಿಗೆ ಹಾಕೋದ್ರಿಂದ ಚೆನ್ನಾಗಿ, ಇದನ್ನ ಹಾಕೋದ್ರಿಂದ ನಮ್ಗೆ ಒಳ್ಳೆ ರೀತಿ ಗಡ್ಡೆ ಚಲೋ ಆಗುತ್ತೆ, ತುಂಬಾ ಖುಷಿ ಆಗುತ್ತಾ. ಹೊರಗಡೆ ಮತ್ತೆ ರೈತರಿಗೆ ಇವಾಗ ಹೇಳಕ್ ಇವಾಗ ಏನ್ ಇಷ್ಟ ಪಡ್ತೀವಿ ಹೇಳ್ತೇವೆ ಸರ್. ನಾವು ಇದೇ ರೀತಿ ನಮ್ಗೆ ಒಳ್ಳೆ ಬೆಳೆ ಬಂದತ್ತಪ್ಪ, ನೀವು ಇದನ್ನ ಯೂಸ್ ಮಾಡ್ರಿ ಅಂತ ಹೇಳ್ತೀವಿ ಸರ್. ಸೂಪರ್. ಯಾಕಂದ್ರೆ ಹೊರಗಡೆ ಸುಮಾರು ಪ್ರಾಡಕ್ಟ್ ನ ತಗೊಂಡ್ಬರ್ತಿರ್ತಾರ, ಏನಪ್ಪ ಅಂದ್ರೆ ರೈತನಿಗೆ ಬೆನಿಫಿಟ್ ಏನಪ್ಪ ಅಂದ್ರೆ ಇದೇ ಒಂದು ಗೊಬ್ಬರ ಎಣ್ಣೆ ದುಬಾರಿ ಹಾಕಿರ್ತಾರ, ಏನಪ್ಪ ಸರಿಯಾದ ಟೈಮ್ಗೆ ಇಳುವರಿ ಬರಗಲ್ಲ. ನಮ್ಮ ಒಂದು ಪ್ರಾಡಕ್ಟ್ ನ ಹಾಕೋದ್ರಿಂದ, ವೆಸ್ಟೀಸ್ ಪ್ರಾಡಕ್ಟ್ ನ ಬಳಸೋದ್ರಿಂದ ಈ ತರ ರಿಸಲ್ಟ್ ಬಂದೈತಿ. ಮುಂದೆ ಆದ್ರೂ ಎಲ್ಲರೂ ಕೂಡ ಬಳಸ್ರಿ. ರೈತರಿಗೆ ಹೇಳೋದಿದೆ ಇಷ್ಟ ಆಯ್ತು, ಅವ್ರಿಗೆ ಚೆನ್ನಾಗಿ ಬರ್ತೈತೆ ಅಂದ್ರೆ ಸಾಕು, ಚೆನ್ನಾಗಿ ಇಳುವರಿ ತಗೊಳ್ಳಿ, ಚೆನ್ನಾಗಿ ಇನ್ಕಮ್ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್. ಎಸ್ ಡಿ ಎಲ್ ಲೀಡರ್ಸ್, ನೀವು ನೋಡ್ಬೋದು ಈ ಥರ ಆದಂಥ ಇಳುವರಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಥರ ಅಂತ ಮೇಲೆ ಇವಾಗೆಲ್ಲ ಗೊಬ್ಬರ ಯೂಸ್ ಮಾಡಿದ ನಮ್ಮ ಗೊಬ್ಬರ ಯೂಸ್ ಮಾಡಿ ಮತ್ತು ಅಗ್ರಿ ಮೀಕು ಮತ್ತು ಅಗ್ರಿ ಇಟ್ಟಿಟ್ಟು ಗ್ರ್ಯಾನುಲ್ ಗೊಬ್ಬರವನ್ನು ಯೂಸ್ ಮಾಡಿದಕ್ಕೋಸ್ಕರ ಮೇಲೆ ತುದಿ ಒಣಗ್ತೈತಿ ಅಂತ ಹೇಳ್ತಿದ್ರು ಭಾಳ ಜನ ರೈತರು. ಬಟ್ ಈ ಹೊಲ ನೋಡ್ತಾ ಇದ್ರೆ ಭಾರಿ ಖುಷಿ ಆಗುತ್ತೆ, ಯಾಕಪ್ಪ ನಮ್ಮ ಪ್ರಾಡಕ್ಟ್ ಆ ಥರ ಕೆಲಸ ಮಾಡಿದೆ. ನೀವು ಸಹ ಬಳಸಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್ತ್ ರೋಕನ್.